ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನ್ ಅರ್ಪಿತಾ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರು ಅವರನ್ನ ಕರೆಯೋದೆ ಸೇಡಿನ ರಾಜ ಅಂತ ಯಾಕಂದ್ರೆ ಒಂದು ಬಾರಿ ಒಬ್ರ ಮೇಲೆ ಕಣ್ಣಿಟ್ರೆ ಅವರ ಕಥೆ ಫಿನಿಶ್ ಮಾಡಿಯೇ ತೀರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ ಈಗ ರಷ್ಯಾದ ವಿರುದ್ಧ ದಂಗೆ ಸಾರಿದ್ದ ಖಾಸಗಿ ಸೇನೆಯ ವ್ಯಾಗ್ನರ್ ಗ್ರೂಪ್ನ ಮುಖ್ಯಸ್ಥ ವಿಮಾನ ಪತನದಲ್ಲಿ ಬೂದಿಯಾಗಿದ್ದಾನೆ ಆದ್ರೆ ಇದು ಆಕಸ್ಮಿಕ ಅಲ್ಲ ಪುಟಿನ್ ಅವರ ಪಕ್ಕಾ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ ಆಗಸ್ಟ್ ಇಪ್ಪತ್ತ್ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ ವ್ಯಾಗ್ನರ್ ಅನ್ನು ಖಾಸಗಿ ಸೇನೆಯ ಮುಖ್ಯಸ್ಥ ಯೌಗೆನಿ ಪ್ರಿಗೋಶಿನ್ ತಮ್ಮ ತಂಡದ ಹತ್ತು ಜನರ ಜೊತೆ ಮಾಸ್ಕೋದಿಂದ ಸೇಂಟ್ ಪೀಟರ್ಸ್ಬರ್ಗ್ಗೆ ಹೋಗ್ತಾ ಇರ್ತಾರೆ ವಿಮಾನ ಟ್ವೇರ್ ಅನ್ನೋ ಪ್ರದೇಶದಲ್ಲಿ ಹೋಗ್ತಿದ್ದಾಗ ಪತನವಾಗಿರೋ ದೃಶ್ಯ ಲಭ್ಯವಾಗಿದೆ ವಿಮಾನದಲ್ಲಿದ್ದ ಅಷ್ಟೂ ಮಂದಿ ಮೃತಪಟ್ಟಿದ್ದಾರೆ ಅಂತ ರಷ್ಯಾ ಸರ್ಕಾರದ ಮಾಧ್ಯಮ ಸಂಸ್ಥೆ ಟಾಸ್ ವರದಿಯನ್ನ ಮಾಡಿದೆ ಇನ್ನು ಪ್ರಿಗೋಶಿನ್ ವ್ಯಾಗ್ನರ್ ಅವರ ಗ್ರೂಪ್ ಟೆಲಿಗ್ರಾಂ ಗ್ರೂಪ್ನಲ್ಲಿ ಇದು ರಷ್ಯಾ ಸೇನೆಯ ಕೃತ್ಯ ಅಂತ ಆಪಾದನೆ ಮಾಡಿದೆ ರಷ್ಯಾದ ಇತಿಹಾಸ ಗೊತ್ತಿರೋರಿಗೆ ಇದು ಹೊಸ್ತೇನಲ್ಲ ಯಾಕಂದ್ರೆ ಇಲ್ಲಿಯವರೆಗೂ ಪುಟಿನ್ನ ಎದುರು ಹಾಕಿಕೊಂಡಿರೋರು ಯಾರೂ ಉಳಿದಿಲ್ಲ ಅದೃಷ್ಟದಿಂದ ಒಂದು ವೇಳೆ ಉಳಿದಿದ್ರು ಆ ನಂತರ ಅವರು ಬಾಲ ಬಿಚ್ಚಿದ್ದು ಇತಿಹಾಸದಲ್ಲೇ ಇಲ್ಲ ಸದ್ಯ ವಿಮಾನ ಪತನದಿಂದ ಸಾವನ್ನಪ್ಪಿರೋ ಪ್ರಿಗೋಷಿನ್ ಕೂಡ ಪುಟಿನ್ ವಿರುದ್ಧ ತೋಡೆ ತಟ್ಟಿದವನೇ ರಷ್ಯಾ ದೇಶ ಮತ್ತು ಪುಟಿನ್ ವಿರುದ್ಧ ಕಳೆದ ಜೂನ್ನಲ್ಲಿ ದಂಗೆ ಎದ್ದಿದ್ದಂಥ ಪ್ರಿಗೋಷಿನ್ ಒಂದು ವರ್ಷದಲ್ಲಿ ನಿನ್ನ ಪಟ್ಟ ಕಿತ್ತು ಬಿಸಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ನಂತೆ ಹೀಗಾಗಿಯೇ ಆತನನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ಚರ್ಚೆ ಶುರುವಾಗಿದೆ ಈ ಬಗ್ಗೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದು ಘಟನೆ ಹಿಂದಿನ ಸತ್ಯ ಏನು ಅಂತ ಗೊತ್ತಿಲ್ಲ ಆದ್ರೆ ಇದು ನನ್ಗೆ ಆಶ್ಚರ್ಯ ಏನು ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಉಕ್ರೇನ್ ಅಂತೂ ಇದನ್ನ ಬೇರೆ ರೀತಿಯೇ ವರ್ಣಿಸಿದೆ ಇದು ಎರಡ್ ಸಾವಿರದ ಚುನಾವಣೆ ಹಿನ್ನೆಲೆ ಕಳುಹಿಸಿರುವಂತಹ ಸಿಗ್ನಲ್ ನಂಬಿಕೆ ದ್ರೋಹ ಸಾವಿಗೆ ಸಮ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಲಿಷ್ಠ ಹೋರಾಟಗಾರರನ್ನ ಹೊಂದಿದ್ದಂತಹ ಪಡೆಯನ್ನ ಹುಟ್ಟು ಹಾಕಿದ್ದ ಪ್ರಿಗೋಷಿನ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸೋವಿಯತ್ ಯೂನಿಯನ್ನ ಲೆನೆನ್ಗ್ರಾರ್ಡ್ನಲ್ಲಿ ಜನಿಸಿದ್ರು ಬಾಲ್ಯದಿಂದನೂ ಆಕ್ರಮಣಕಾರಿಯಾಗಿ ಬೆಳೆದವನು ಹುಡುಗನಾಗಿದ್ದಾಗಲೇ ಮಾಫಿಯಾ ಗ್ಯಾಂಗ್ ಜೊತೆ ಸೇರಿ ದೊಡ್ಡ ಪ್ರಮಾಣದಲ್ಲಿ ದರೋಡೆ ಮಾಡಿದ್ದ ಈತನ ಅಪರಾಧಕ್ಕಾಗಿ ಒಂಬತ್ತು ವರ್ಷ ಬಾಲಮಂದಿರದಲ್ಲೂ ಕಳೆದಿದ್ದ ಆನಂತರ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ದ ಪ್ರಿಗೋಶಿನ್ ಇನ್ನು ಕೆಲವೇ ದಿನಗಳಲ್ಲಿ ಹೋಟೆಲ್ ಉದ್ಯಮವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾನೆ ಎರಡ್ ಸಾವಿರದ ನಾಲ್ಕರಿಂದ ಮಿಲಿಟರಿ ಸಿಬ್ಬಂದಿ ಸರ್ಕಾರಿ ಅಧಿಕಾರಿಗಳು ಅವರ ಕಚೇರಿಗೆ ಆಹಾರ ಪೂರೈಸೋ ಗುತ್ತಿಗೆಯನ್ನ ಪಡೆದುಕೊಳ್ತಾನೆ ಅಲ್ಲಿಂದ ಪುಟಿನ್ ಸಾಂಗತ್ಯ ಬೆಳೆಸಿಕೊಂಡಿದ್ದ ಈತ ಕ್ರಮೇಣ ಅವರ ಆಪ್ತ ಬಳಗದ ಸದಸ್ಯನಾಗ್ಬಿಡ್ತಾನೆ ಈತನನ್ನ ರಷ್ಯಾದಲ್ಲಿ ಕರೆಯೋದೆ ಪುಟಿನ್ ಶೆಫ್ ಅಂತ ಪುಟಿನ್ ಬೆಂಬಲದಿಂದ ಸೇಂಟ್ ಪೀಟರ್ಸ್ಬರ್ಗ್ ಮೇಯರ್ ಆಗಿದ್ದ ಪ್ರಿಗೋಶಿನ್ ಆರ್ಥಿಕವಾಗಿ ತುಂಬಾ ಪ್ರಬಲನಾಗಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಉಕ್ರೇನ್ ಮೇಲೆ ಆಕ್ರಮಣ ಮಾಡೋದಕ್ಕೆ ಪುಟಿನ್ ಈತನ ಬೆಂಬಲವನ್ನ ಪಡೆದುಕೊಂಡ ರಷ್ಯಾದಲ್ಲಿ ಉಕ್ರೇನ್ಗೆ ಸಹಾಯ ಮಾಡೋರನ್ನ ಬಗ್ಗು ಬಡಿಯೋದಕ್ಕೆ ವ್ಯಾಗ್ನರ್ ಗ್ರೂಪ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಪುಟಿನ್ ಆದ್ರೆ ಹೋಗ್ತಾ ಹೋಗ್ತಾ ಪ್ರಿಗೋಷಿನ್ ಎಲ್ಲವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾನೆ ಆಗ ಪುಟಿನ್ ಕಣ್ಣು ಕೆಂಪಾಗುತ್ತೆ ವ್ಯಾಗ್ನರ್ ಗ್ರೂಪ್ ಸ್ಟ್ರಾಂಗ್ ಆಗ್ತಾ ಇದ್ದಂತೆ ರಷ್ಯಾದ ಮೇಲೆಯೇ ದಂಗೆ ಸಾರ್ಬಿಡ್ತಾರೆ ಹೀಗಾಗಿ ಪರಮಾಪ್ತ ಪುಟಿನ್ ನ ದುಶ್ಮನ್ ಅಷ್ಟೇ ಅಲ್ಲ ರಷ್ಯಾ ವಿರೋಧಿ ದೇಶ ಅಮೆರಿಕದ ಜೊತೆ ಪ್ರಿಗೋಷಿನ್ ಕೈ ಜೋಡಿಸ್ತಾನೆ ಅನ್ನೋ ಶಂಕೆ ಸಹ ಪುಟಿನ್ಗೆ ಮೂಡೋಕ್ ಶುರುವಾಗುತ್ತೆ ಹೀಗಾಗಿನೇ ದೇಶದಲ್ಲಿ ದಂಗೆ ಸೃಷ್ಟಿಯಾಗುವ ಭಯ ಪುಟಿನ್ಗೆ ಕಾಡೋಕ್ ಶುರುವಾಗುತ್ತೆ ಹೀಗಾಗಿ ಪ್ರಿಗೋಶಿನ್ ಚಾಪ್ಟರ್ ಅನ್ನ ಪುಟಿನ್ ಕ್ಲೋಸ್ ಮಾಡ್ದ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ರಷ್ಯಾದಲ್ಲಿ ಪುಟಿನ್ ವಿರುದ್ಧ ಎದ್ದು ನಿಂತವರು ಮಣ್ಣಾಗೋ ಇತಿಹಾಸ ಮುಂದುವರೆದಿದೆ ಕ್ಷಣ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಕ್ಷಣ ನಿಮ್ಮೊಂದಿಗೆ